ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ್ ಪಟ್ಟಣದ ಹಳೆಪೇಟ್ ವಾರ್ಡ್ ನಂಬರ್ 2 ರಲ್ಲಿ ಜನತಾ ಕಾಲೋನಿಯ ಮನೆಯೊಂದರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಮನೆಯಲ್ಲಿರುವ ಸಾಮಾನುಗಳು ಬೆಂಕಿಗೆ ಆಹುತಿಯಾಗಿ ಹೋಗಿವೆ ಎಂದು ಹಳೆಪೇಟೆ ನಿವಾಸಿ ಬುಡ್ ಸಾಬ್ ತಂದೆ ರಾಜಾ ಸಾಬ್ ಅವರ ಮನೆಯಲ್ಲಿ ಬಾಡಿಗೆ ಇದ್ದ ಹಮೀದಾ ಬೇಗಂ ಗಂಡ ಮೌಲಾಲಿ ಕೊಲಮಿ ಎಂಬುವರ ಮನೆಯಲ್ಲಿರುವ ಎಲ್ಲಾ ಸಾಮಾನುಗಳು ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಬೆಂಕಿಗೆ ಆಹುತಿಯಾಗಿವೆ ಎಂದು ಹೇಳಿದ್ದಾರೆ ಅಲ್ಲದೆ ಸದ್ಯ ಯಾವುದೇ ಅನಾಹುತ ಆಗಿಲ್ಲ ಅಲ್ಲಿಯ ಸ್ಥಳೀಯರು ಹತ್ತಿರುವ ಬೆಂಕಿಗೆ ನೀರು ಹಾಕಿ ನಂದಿಸಿದರು ಈ ಸ್ಥಳಕ್ಕೆ ಪುರಸಭೆ ಸದಸ್ಯರಾದ ಅಮೀರ್ ಬೇಗ್ ಉಸ್ತಾದ್ ತಸ್ಲಿಂ ಮುಲ್ಲಾ ಗ್ರಾಮ ಲೆಕ್ಕಾಧಿಕಾರಿ ಕಾಮಣ್ಣ ಹಾಗೂ ಪೊಲೀಸ್ ಇಲಾಖೆ ಭೀಮದಾಸ್ ಮಂಜುನಾಥ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಬಸವರಾಜ್ ಹುನೂರು ಎಸ್9 ಟಿವಿ ಲಿಂಗಸುಗೂರು